ಮುಂದಿನ ಸುದ್ದಿಯನ್ನ ನೋಡೋಣ. ಬನಾನಾಗೂ ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ. ಇಲ್ಲಿವರೆಗೂ ಟೊಮ್ಯಾಟೋ ಆಯಿತು, ಈಗ ಬಾಳೆಹಣ್ಣಿನ ಸರದಿ ಕೂಡ ಪ್ರಾರಂಭ ಆಗಿದೆ. ಟೊಮ್ಯಾಟೋ ಆಯಿತು, ಈಗ ಬಾಳೆಹಣ್ಣಿನ ಸರದಿ. ಮಾರುಕಟ್ಟೆಯಲ್ಲಿ ಬನಾನಾಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಇಷ್ಟು ದಿನ ಟೊಮ್ಯಾಟೋಗೆ ಭಾರಿ ಡಿಮ್ಯಾಂಡ್ ಇತ್ತು, ಹಾಗೆ ಈಗ ಬಾಳೆಹಣ್ಣಿನ ಸರದಿ ಶುರುವಾಗಿದೆ. ಬಾಳೆಹಣ್ಣು ಬೆಳೆದ ರೈತರಿಗೆ ಜಾಕ್ಪಾಟ್ ಹೊಡೆದಿದೆ. ಬೆಲೆ ಏರಿಕೆಯಿಂದ ಸದ್ದು ಮಾಡಿದ್ದ ಟೊಮ್ಯಾಟೋ ಇದೀಗ ಇಳಿಕೆ ಕಾಣುತ್ತಿರೋ ಟೊಮ್ಯಾಟೋ ಬೆಳೆ ಈಗ ಬಾಳೆಹಣ್ಣಿನ ಸರದಿ ಶುರುವಾಗಿದೆ. ಟೊಮ್ಯಾಟೋ ಸ್ಥಾನವನ್ನ ಬಾಳೆಹಣ್ಣು ತುಂಬಲಿದೆ. ಸಾಲು ಸಾಲು ಹಬ್ಬಗಳಿದೆ. ಸದ್ಯ ಕೆಜಿಗೆ ಎಷ್ಟಿದೆ ಗೊತ್ತಾ? ಬಾಳೆಹಣ್ಣಿನ ದರ ಟೊಮ್ಯಾಟೋ ಆಯಿತು, ಈಗ ಬಾಳೆಹಣ್ಣು ಸರದಿ ಶುರುವಾಗಿದೆ. ಮಾರುಕಟ್ಟೆಯಲ್ಲಿ ಬನಾನಾಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಬಾಳೆಹಣ್ಣು ಬೆಳೆದ ರೈತರಿಗೆ ಜಾಕ್ಪಾಟ್ ಹೊಡೆದಿದೆ. ಶ್ರಾವಣ ಮಾಸ ಆರಂಭವಾಗ್ತಿದ್ದು ವರಮಹಾಲಕ್ಷ್ಮಿ, ಗೌರಿ ಗಣೇಶ ಹಬ್ಬ, ದಸರಾ, ದೀಪಾವಳಿ ಹಬ್ಬದ ಸರದಿ ಶುರುವಾಗಿದೆ. ಇದರಿಂದಾಗಿ ಬಾಳೆಹಣ್ಣಿನ ಬೆಲೆ ಕೂಡ ಗಗನಕ್ಕೇರ್ತಾ ಇದೆ. ಶ್ರಾವಣ ಮಾಸ ಆರಂಭ ಆಗ್ತಿದ್ದು ಇದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಗೌರಿ ಗಣೇಶ ಹಬ್ಬ ಇದೆ, ಇದರ ಜೊತೆಗೆ ದಸರಾ, ದೀಪಾವಳಿ ಹಬ್ಬದ ಸರದಿ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಬಾಳೆಹಣ್ಣಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಬಾಳೆಹಣ್ಣು ಬೆಳೆದ ರೈತರಿಗೆ ಜಾಕ್ಪಾಟ್ ಬೆಲೆ ಸಿಗ್ತಿದೆ. ಏಲಕ್ಕಿ ಬಾಳೆಹಣ್ಣು ಬೆಳೆದ ರೈತರಿಗೆ ಭರ್ಜರಿ ಬೆಲೆ ಸಿಗ್ತಾ ಇದೆ. ಇನ್ನು 5 ಲಕ್ಷ ಬಂಡವಾಳ ಹಾಕಿ 15 ಲಕ್ಷ ಆದಾಯವನ್ನ ರೈತರು ಗಳಿಸ್ತಾ ಇದ್ದಾರೆ. ಇನ್ನು ಪೂಜೆಗಳಿಗೆ ಬಾಳೆಹಣ್ಣನ್ನ ಸಾಕಷ್ಟು ಬಳಸ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪೂಜೆಗಳಲ್ಲಿ ಬಾಳೆಹಣ್ಣನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಇನ್ನು 2.5 ಎಕರೆ ಪ್ರದೇಶದಲ್ಲಿ ಬಾಳೆಹಣ್ಣನ್ನ ಬೆಳೆಯಲಾಗಿದೆ. ತೋಟಕ್ಕೆ ಬಂದು ಖರೀದಿ ಮಾಡ್ತಿರೋ ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಇನ್ನು ವಿವಿಧ ಕಂಪನಿಗಳು ವಿವಿಧ ಮಾರುಕಟ್ಟೆಗಳಲ್ಲಿ ಖರೀದಿಯನ್ನ ಮಾಡಲಾಗ್ತಿದೆ. ತೋಟದಲ್ಲೇ ಕೆಜಿಗೆ 70 ರಿಂದ 80 ರೂಪಾಯಿಗೆ ಮಾರಾಟ ಆಗ್ತಿದೆ. ಶ್ರಾವಣ ಮಾಸ ಆರಂಭವಾಗ್ತಿದ್ದು ವರಮಹಾಲಕ್ಷ್ಮಿ ಸಾಕಷ್ಟು ಹಬ್ಬಗಳ ಸರದಿ ಕೂಡ ಪ್ರಾರಂಭ ಆಗ್ತಿದೆ. ಇನ್ನು ವಿವಿಧ ಕಂಪನಿಗಳು ವಿವಿಧ ಮಾರುಕಟ್ಟೆಗಳಿಂದ ಖರೀದಿಯನ್ನು ಕೂಡ ಮಾಡಲಾಗ್ತಿದೆ. ಇದರ ಜೊತೆಗೆ ಪೂಜೆ ಇನ್ನಿತರ ಕಾರ್ಯಕ್ರಮಗಳಿಗೆ ಏಲಕ್ಕಿ ಬಾಳೆಹಣ್ಣು ಬೇಕಾಗುತ್ತೆ. ವಿವಿಧ ಕಂಪನಿಗಳು ವಿವಿಧ ಮಾರುಕಟ್ಟೆಗಳಿಂದಲೂ ಕೂಡ ಬಾಳೆಹಣ್ಣನ್ನು ಖರೀದಿ ಮಾಡಲಾಗ್ತಿದೆ. ಪೂಜೆ ಇನ್ನಿತರ ಕಾರ್ಯಗಳಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ಬಳಕೆ ಮಾಡಲಾಗುತ್ತೆ. ಹೀಗಾಗಿ ಒಳ್ಳೆಯ ಬೆಲೆಗೆ ಬಾಳೆಹಣ್ಣು ಮಾರಾಟವಾಗ್ತಿದೆ. ಟೊಮ್ಯಾಟೋ ತರಕಾರಿ ಬೆಳೆಯತ್ತ ಅನ್ನದಾತರ ಚಿತ್ತ ನೆಟ್ಟಿದ್ದಾರೆ. ವಿವಿಧ ಕಂಪನಿಗಳು ವಿವಿಧ ಮಾರುಕಟ್ಟೆಗಳಿಂದಲೂ ಕೂಡ ಬಾಳೆಹಣ್ಣನ್ನು ಖರೀದಿ ಮಾಡಲಾಗ್ತಿದೆ. ಇಷ್ಟು ದಿನ ಟೊಮ್ಯಾಟೋ ಬೆಳೆ ಹೆಚ್ಚಾಗಿತ್ತು, ಈಗ ಬಾಳೆಹಣ್ಣಿನ ಸರದಿ ಶುರುವಾಗಿದೆ. ಯಾಕೆಂದರೆ ಸಾಲು ಸಾಲು ಹಬ್ಬಗಳಿವೆ. ವರಮಹಾಲಕ್ಷ್ಮಿ ಹಬ್ಬ ಆಗಿರಬಹುದು, ಗೌರಿ ಗಣೇಶ ಹಬ್ಬ, ದಸರಾ, ದೀಪಾವಳಿ, ಇದ್ರ ಜೊತೆಗೆ ಶ್ರಾವಣ ಮಾಸ ಬೇರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಾಳೆಹಣ್ಣು ಖರೀದಿ ಮಾಡ್ತಾರೆ ಗ್ರಾಹಕರು. ಇದರಿಂದಾಗಿ ಬಾಳೆ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಬಾಳೆಹಣ್ಣು ಬೆಳೆದ ರೈತರಿಗೆ ಜಾಕ್ಪಾಟ್ ಬೆಲೆ ಕೂಡ ಸಿಗ್ತದೆ. ಯಾಕೆಂದರೆ ಇಷ್ಟು ದಿನ ಟೊಮ್ಯಾಟೋ ಬೆಳೆದ ರೈತರಿಗೆ ಸಾಕಷ್ಟು ಲಾಭವನ್ನು ಟೊಮ್ಯಾಟೋ ಬೆಲೆದ ರೈತರು ಪಡ್ಕೊಂಡಿದ್ದಾರೆ. ಇನ್ನು ಬಾಳೆಹಣ್ಣಿನ ಸರದಿ ಕೂಡ ಶುರುವಾಗಲಿದೆ.